ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಥ್ಯಾಂಕ್ಸ್ ಅಂಜು. ಹೇ ಮಗ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ಯೋ? ಈಗ ನಿನ್ನಿಂದ ಒಂದು ಹುಡುಗಿ ಜೀವನ ಚೆನ್ನಾಗಿರುತ್ತೆ. ಸಂಜು, ನೀನಿವತ್ತು ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಾನು ಕಾಲ್ ಮಾಡಿ ಹೇಳಿದ ತಕ್ಷಣ ನೀನು ಓಡ್ಬಂದು ಈ ಸಮಸ್ಯೆನ ಸಾಲ್ವ್ ಮಾಡಿಬಿಟ್ಟೆ. ಮಗ, ಈ ಸಮಸ್ಯೆ ಸಾಲ್ವ್ ಆಗೋದಕ್ಕೆ ಮೂಲ ಕಾರಣ ನೀನೇ ಕಣೋ. ಪ್ರೀತಿಸ್ತಿರೋ ಹುಡುಗಿ ನೀನು ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅಂತ ಅಂದ್ಮೇಲೂ ನೀನು ಅದನ್ನ ಮನ್ಸಿಗೂ ತಗೊಳ್ದೆ ಅವಳಿಗೆ ನೀನು ಇಷ್ಟೊಂದು ಸಹಾಯ ಮಾಡ್ತಿದ್ಯಲ್ಲ, ರಿಯಲಿ ಗ್ರೇಟ್ ಕಣೋ. ಈ ತರ ಸಿಚುವೇಶನ್ ನನಗ್ ಬಂದಿದ್ರು ನಿನ್ ತರ ಬ್ರಾಡಾಗಿ ಥಿಂಕ್ ಮಾಡ್ತಿದ್ನ ಇಲ್ವೋ ನನಗ್ ಗೊತ್ತಿಲ್ಲ. ಎಷ್ಟು ಜನ ಈಗಿರ್ತಾರೆ ನೀನೇ ಹೇಳು ಚಿರನ್. ನಿನ್ನಂಥವ್ರು ಒಳ್ಳೆಯವ್ರು ಇರೋದ್ರಿಂದಾನೆ ಪ್ರೀತಿ ಇನ್ನು ಜೀವಂತವಾಗೇ ಇದೆ. ಒಂದಲ್ಲ ಒಂದಿನ ರಾಧಿಕಾ ಅವರು ನಿನ್ ಲವ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಲೆ ಕಣೋ ನನ್ನ ಪ್ರೀತಿ ಜೀವಂತವಾಗಿರೋದು. ಡೋಂಟ್ ವರಿ ಚಿರಂತ್, ನಿನಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗತ್ತೆ. ಸರಿ, ನಾನಿನ್ ಬರ್ತೀನಿ. ಸಿಗೋಣ ಮಗ. ಸುಮಂಗಲಿ ಭವ, ಆಯುಷ್ಮಾನ್ ಭವ. ಅಣ್ಣ ಬಾರೋ, ಅತ್ತಿಗೆ ಬನ್ನಿ ಬಾರೋ ಮುಂದೆ. ಹೇ ಪರವಾಗಿಲ್ಲ, ಚೆನ್ನಾಗಿರಿ ಚೆನ್ನಾಗಿರಿ. ವಿಘ್ನೇಶ್, ನಾನಾಗಲೇ ಸ್ವಲ್ಪ ಓವರ್ ಆಗಿ ಆಡ್ಬಿಟ್ಟೆ, ಅದನ್ನೆಲ್ಲ ಮನ್ಸಿಗೆ ಇಟ್ಕೋಬೇಡ. ಪರವಾಗಿಲ್ಲ ಬಾವ. ಅರೆ ದೊಡಪ್ಪ, ದೊಡಮ್ಮ ಬನ್ನಿ, ನೀವು ಆಶೀರ್ವಾದ ಮಾಡಿ. ಇರಲಿ ಬಿಡಪ್ಪ. ದೊಡಮ್ಮ, ನೀವಾದರೂ ದೊಡಪ್ಪನ ಕರ್ಕೊಂಡು ಬನ್ನಿ, ನಿಮ್ಮಿಬ್ರು ಆಶೀರ್ವಾದ ತುಂಬಾ ಮುಖ್ಯ, ಬನ್ನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನವದಂಪತಿಗಳಿಗೆ ಆಶೀರ್ವಾದ ಮಾಡಿ. ನಮ್ಮಪ್ಪನ ಸ್ಥಾನದಲ್ಲಿ ನಿಂತು ನೀವೇ ಈ ಮದ್ವೆನ ಮುಂದೆ ನಿಂತು ನಡೆಸ್ಕೊಡ್ಬೇಕಾಗಿತ್ತು. ಆದ್ರೆ ಈ ಮದ್ವೆ ನಡಿಲೇಬಾರ್ದು ಅಂತ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮುಂದೆ ನಿಂತು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಷ್ಟೊಂದು ಸಮಸ್ಯೆಗಳನ್ನ ವಿಘ್ನಗಳನ್ನ ದಾಟ್ಕೊಂಡು ಈ ಮದುವೆ ನಡೆದಿದೆ. ದೊಡ್ಡಪ್ಪ, ಅನ್ಯಾಯ ಗೆದ್ದಿದ್ದು ಇತಿಹಾಸದಲ್ಲೇ ಇಲ್ಲ, ನ್ಯಾಯ ಮಾತ್ರನೇ ಯಾವಾಗ್ಲೂ ಗೆಲ್ಲ. ನೋಡಿ, ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಈ ಮದುವೆನೆ.
ಬನ್ನಿ ಬನ್ನಿ. ಇಬ್ರು ಮೇಲ್ ಬಂದು ನವದಂಪತಿಗಳಿಗೆ ಚೆನ್ನಾಗಿರ್ಲಿ ಅಂತ ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿ ಬನ್ನಿ. ಬನ್ನಿ ದೊಡಪ್ಪ, ಬನ್ನಿ ದೊಡಮ್ಮ, ಗಮ್ಯ ವಿಘ್ನೇಶ್ಗೆ ಆಶೀರ್ವಾದ ಮಾಡಿ ಬನ್ನಿ. ಭಾವ ಅಕ್ಕ ಬನ್ನಿ. ಇಬ್ರು ಚೆನ್ನಾಗಿರಿ. ಏ, ಇದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ? ಇದು ನಿನ್ನ ಅಕ್ಕನಾಗಿ ನನಗಿರೋ ಜವಾಬ್ದಾರಿ. ನೋಡು ಗಮ್ಯ, ನೀನು ಇಷ್ಟಪಟ್ಟಿರೋ ಹಾಗೆ ವಿಘ್ನೇಶ್ ಜೊತೆಗೆ ನಿನ್ನ ಮದುವೆ ಮಾಡಿಸಿದ್ದೀನಿ. ಈ ಖುಷಿ ತಾನೇ? ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಅಮ್ಮ, ಈ ಒಡವೆ ಎಲ್ಲ ಹಾಕೊಂಡ್ರೆ ನಮ್ ಗಮ್ಮಿ ಎಷ್ಟು ಮುದ್ದ ಕಾಣ್ತಾಳಲ್ಲ. ಮತ್ತೆ ಕಾಣಿಸ್ದೇ ಇರ್ತಾಳ? ಆಚಾರ್ಯರಿಗೆ ನಾವೇ ಹೇಳಿ ಇಂಥದೇ ಡಿಸೈನ್ ಬೇಕು ಅಂತ ಮಾಡಿಸಿದ್ದಲ್ವಾ? ಹೌದು. ಮತ್ತೆ ನಮ್ ಗಮ್ಮಿ ಈ ಒಡವೆ ಹಾಕೊಂಡು ಹಸೆ ಮನೆ ಮೇಲೆ ಕೂತ್ಕೊಂಡ್ರೆ ಎಲ್ರ ದೃಷ್ಟಿನ ಅವಳ ಮೇಲೆ ಇರುತ್ತೆ. ಹೌದಮ್ಮ, ಈ ರೀತಿ ಲಕ್ಷ್ಮಿ ಇರೋ ನವಿಲ್ ಡಿಸೈನ್ ಬೇಕು ಅಂತ ಪಾಪ ಅವಳು ಎಷ್ಟೋ ವರ್ಷದಿಂದ ಆಸೆ ಇಟ್ಕೊಂಡಿದ್ಲು. ನನ್ಗಂತೂ ತುಂಬಾ ಇಷ್ಟ ಆಯ್ತಮ್ಮ. ಗಮ್ಯಂಗ್ ನಾವು ಮಾಡಿಸಿದ ಒಡವೆಗಳ ಡಿಸೈನು ಇದಲ್ವಲ್ಲ, ಇವಳಿಗೆ ಹಾಕೊಂಡಿರೋ ಒಡವೆಗಳ ಡಿಸೈನು ಬೇರೆ ತರಾನೇ ಇದೆ. ರಾಧಿಕಾ, ಮಾ ಏನು ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲಮ್ಮ. ವಿಘ್ನೇಶ್, ನನ್ನ ತಂಗಿ ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು, ಅದು ನಿಮ್ಮ ಜವಾಬ್ದಾರಿ. ಗಮ್ಯನ್ನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗೇ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ನೋಡಿ, ಇಬ್ರು ಒಬ್ಬರಿಗೊಬ್ರು ಕೊನೆಯವರೆಗೂ ಅದೇನೇ ಬರಲಿ ಒಟ್ಟಿಗೆ ಎದುರಿಸ್ಬೇಕು, ಹೊಂದಾಣಿಕೆಯಿಂದ ಇರಬೇಕು, ತುಂಬ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು.